ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ತುಂಬಾ ರುಚಿಕರವಾಗಿ ಸಬ್ಬಕ್ಕಿ ಅಥವಾ ಸಾಬೂದನ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದ್ರೆ ಎಷ್ಟೊತ್ತು ಇಟ್ಟರೂ ಕೂಡ ಪಾಯಸ ಗಟ್ಟಿ ಆಗೋದಿಲ್ಲ, ಹಾಗೆಯೇ ಸಬ್ಬಕ್ಕಿ ಕೂಡ ಕರ್ಗೋಗೋದಿಲ್ಲ. ಸರಿಯಾಗಿ ಎಷ್ಟೊತ್ತು ನೆನೆಸ್ಕೊಳ್ಬೇಕು ಅಷ್ಟೊತ್ತು ಸಬ್ಬಕ್ಕಿನ ನೆನೆಸ್ಕೊಂಡು ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ 1 ಕಪ್ ಆಗೋಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಅಂದಾಜೊಂದು 150 ಗ್ರಾಮ್ ಆಗೋಷ್ಟು ಇರ್ಬೋದಿದು. ಮೊದಲಿಗೆ ಸಬ್ಬಕ್ಕಿನ ಬೇಯಿಸ್ಕೊಳ್ಬೇಕು. ನಾನು ಇದನ್ನು ಆಲ್ರೆಡಿ 1-2 ಅವರ್ ನೆನೆಸ್ಕೊಂಡಿದ್ದೀನಿ. 2 ಅವರ್ ನೆನೆಸ್ಕೊಂಡಾದ ನಂತರ ಇದಕ್ಕೊಂದು 2 ಲೋಟ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 3-4 ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಕುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಇದನ್ನು ನೆನೆಸ್ಕೊಂಡಿರೋದ್ರಿಂದ ಒಂದು 3 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸಬ್ಬಕ್ಕಿನ. ಇವಾಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 1/2 ಲೀಟರ್ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಸಬ್ಬಕ್ಕಿಗೆ ನಾನಿಲ್ಲಿ 1/2 ಲೀಟರ್ ಆಗುವಷ್ಟು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಲನ್ನು ಫಸ್ಟಿಗೆ ಕುದಿಸಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಸಿ ಹಾಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ, ನಾರ್ಮಲ್ ಪ್ಯಾಕೆಟ್ ಹಾಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೊಂದು 2-3 ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಳ್ಳಿ ಉಪ್ಪು. ಯಾವಾಗಲೂ ಸಿಹಿ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕುದಿಲಿ ಇದು, ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ. ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಇದಕ್ಕೆ ಜಜ್ಜಿರುವಂಥ ಏಲಕ್ಕಿ ಮತ್ತು 1-2 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಸಕ್ಕರೆನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನೊಂದು 3-4 ನಿಮಿಷದವರೆಗೂ ಕುದಿಸಿದ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3-4 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ರೆಡಿಯಾಗಿದೆ ಇದು, ಮುಚ್ಚಳನ ಮುಚ್ಚಿ ಕುದಿಸ್ಕೊಂಡಿದ್ದೀನಿ. ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಪಾಯಸದ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ. ಕೊನೆಯದಾಗಿ ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇರೆ ಡ್ರೈ ಫ್ರೂಟ್ಸ್ ಬೇಕಿದ್ರೂ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಕುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಟೌವ್ ಆಫ್ ಮಾಡ್ಕೊಳ್ಬೋದು. ಪಾಯಸ ರೆಡಿಯಾಗಿದೆ. ಇದನ್ನು ನೀವು ಎಷ್ಟು ಹೊತ್ತಿಟ್ಟರೂ ಕೂಡ ಇದು ಸ್ವಲ್ಪನೂ ಗಟ್ಟಿಯಾಗೋದಿಲ್ಲ, ಕನ್ಸಿಸ್ಟೆನ್ಸಿ ಇದೇ ಥರ ಇರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ಟ್ರೈ ಮಾಡಿ ನೀವು ಕೂಡ. ಈ ರೀತಿಯಾಗಿ ಮಾಡಿದ್ರೆ ಫೇಲ್ ಆಗೋದೇ ಇಲ್ಲ. 1-2 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. 2 ಅವರ್ಗಿಂತ ಕಮ್ಮಿನೇ ಸಾಕು ನೆನೆಸ್ಕೊಂಡ್ರೆ. ತುಂಬಾ ರುಚಿಯಾಗಿ ಬರುತ್ತೆ, ಟ್ರೈ ಮಾಡಿ ನೀವು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.